ಅವ್ರ ಯಜಮಾನ್ರ ಎಷ್ಟು ಮಾರಿದ್ರಿ ಬೆಳಗ್ಗೆಯಿಂದ? ಎಂಟು ಒಂಬತ್ತು ಮಾರ. ಎಲ್ಲಿ ನಿಮ್ಮ ತೋಟದಲ್ಲೇನಾ? ಏನು ಹಲಸಿನ ಮರಕ್ಕೆ ಎಷ್ಟಾವೆ ನಿಮ್ಮ ಹೂವು? ನೀವೇ ಕಿತ್ಕೊಂಬಂದು ನೀವೇ ವ್ಯಾಪಾರ ಮಾಡೋದಾ? ಡೈಲಿ ಹಿಂಗೆ ಮಾಡ್ತೀರಾ? ನಂದು 15 ದಿವಸ ಇರ್ತವೆ ಅಷ್ಟೇ. ಹೌದಾ? ಮಾರ್ಕೆಟ್ಗೆಲ್ಲ ಹಾಕಿದ್ರೆ ಒಂದೇ ಸರಿ ಮಾರೋ ಇದಾಗ್ಬಿಡ್ತಾಯಿತ್ತಲ್ಲ, ಸೇಲ್ ಆಗಿಬಿಡ್ತಾಯಿತ್ತು. ಹಾಂ, ಇಲ್ಲಿ ಇವಾಗ ಒಂದು ಸ್ವಲ್ಪ ನೀವೇ ಮಾರಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗುತ್ತೆ ಅಂತೀರಾ. ಬೆಳಗ್ಗೆ ಎಷ್ಟೊತ್ತು ಬಂದ್ರಿ? 10 ಗಂಟೆ ಹಂಗೆ. ಇದು ವ್ಯಾಪಾರ ಮಾಡಿದ್ಮೇಲೆ ಹೋಗ್ಬಿಡೋದೆ, ಮತ್ತೆ ನಾಳೆ ಕಿತ್ಕೊಂಬರ್ತೀರಾ? ಹಣ್ಣು ಆದ್ಮೇಲೆ ತಗೊಂಬರ್ತಾರ ಕಿತ್ ಮಾಡಿ? ಪರವಾಗಿಲ್ಲ. ಮತ್ತೆ ಮಕ್ಳು ಏನ್ ಮಾಡ್ತಾರ? ಒಬ್ಬನೇ ಮಗ. ಏನ್ ಮಾಡ್ತಾರ ಮಗ? ಹಾ, ದುಡ್ಡು ಬಿಟ್ಟು ಕೊಡ್ತಾನ ಹೋಗ್ಲಿ? ನೋಡಿ, ನೀವು ಈ ವಯಸ್ಸಲ್ಲಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೇನೋ ಮಾಡ್ತಾ ಇದ್ದೀರಾ, ಮಗ ಯಾಕೆ ಆ ಥರ? ಮತ್ತೆ ನೀವು ಕೇಳಿಲ್ವಾ? ಒಡೆಯಕ್ಕೆ ಬರ್ತಾರೆ. ಅಯ್ಯೋ, ಯಾಕೆ ಯಜಮಾನ್ರೆ ಮಗ ಮತ್ತೆ ನೀವು ಸಾಕಿ ಬೆಳೆಸಿ ಮತ್ತೆ ನಿಮ್ಮನ್ನು ಒಡೆಯಕ್ಕೆ ಬಂದರೆ? ಹಾಂ, ಇವಾಗ ಸಂಪಾದನೆ ಮನೆಗಿನ ನೀವೇನ ಮಾಡೋದು? ನೀವೇ ದುಡ್ಡು ಮನೆಗೆ ಹಾಕ್ಬೇಕಾ? ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಮಾಡಬೇಕಾ? ಹಾಂ, ಮಗ ಮದುವೆ ಆಗಿದೆಯಾ? ಎಣ್ಣೆ ಸಿಗಲ್ಲ ಅಂತೀರಾ? ಹಾಂ, ಅಣ್ಣಾಗೈತೆ ನೋಡಿ, ನಾಳೆ ಅಣ್ಣ ಆಗುತ್ತೆ. ಬಿಡಿ ಬಿಡಿ, ಹೋಗ್ಲಿ ಬಿಡಿ. ಇದೆಲ್ಲ ಮಾರಿದ್ರೆ ಎಷ್ಟು ಸಿಗುತ್ತೆ ಈಗ ನಿಮ್ಗೆ? ಇದೊಂದು 70 ರೂಪಾಯಿ 80 ರೂಪಾಯಿ ಹೇಳ್ತೀನಿ. ಎಲ್ಲ ಟೋಟಲ್ ಎಷ್ಟು ಕೊಡ್ಬೇಕು? 200 ರೂಪಾಯಾ? ಸರಿ, ಹಾಕಿ. ಇವಾಗ ಮನೆಯಲ್ಲಿ ಜೀವನ ಹೆಂಗ್ ನಡಿಬೇಕು ಮನೆಯವರು? ಮನೆಯಲ್ಲಿ ಮನೆಯವರ ಎಷ್ಟು ಕೊಡ್ತಾರೆ ದಿನಕ್ಕೆ ಕೂಲಿ ಅವ್ರಿಗೆ? 230. ನೀವು ಈಗ ಇದು ವ್ಯಾಪಾರ ಮಾಡೋದಾ? ಹಾಂ. ಇಲ್ದಾಗ ಏನ್ ಮಾಡ್ತೀರಾ? ಎಷ್ಟು ವಯಸ್ಸು? 70 ವರ್ಷ. ನಿಮ್ಗೆ ಏನ್ ಹೆಸರು ನಿಮ್ದು? ಸಿದ್ಧಗಂಗಯ್ಯ ಅಂತ. ಯಾವ್ರು ನಿಮ್ದು? ಹೌದು, ಎಷ್ಟು ಕಿಲೋಮೀಟ್ರು? ಹೌದಾ? ಎಷ್ಟು ಮರ ಇದೆ ನಿಮ್ದು ಈ ತರ ಮರ? ಮೂರು ಮರ ಇದಾವ. ಒಂದ್ ಸರಿ ಫಸಲು ಕೊಟ್ರೆ ಎಷ್ಟು ಕಾಯಿ ಕೊಯ್ತದೆ? ಮಗಾಗ ಎಲ್ಲ ನಾನು ಹೆಣ್ಣು ನೋಡ್ತಾ ಇದ್ರೆ ಹೋಗ್ಲಿ. ಒಳ್ಳೆ ಮಗ. ಹೋಗಿ ಮಗ ಹೆಸರು? ಇವಾಗ ಇದೆಲ್ಲ ಕಿತ್ಕೊಂಡು ನೀವೇ ತಗೊಂಡು ಬರೋದಾ? ಹಾಂ. ನಿಮ್ಮ ತೋಟ ಇದೆಯಾ ಇದು? ಹಾಂ, ಬದುಗಳಲ್ಲಿ ಮರ ಹಾಕಿದ್ದೀರಾ. ಮಗಳೇನು ಮಾಡ್ತಾರೆ ಕೆಲಸ? ಅವರೇನು ಓದಿಲ್ವಾ? ಹಾಂ. ಹಾಂ, ಈಗ ಮನೆಯಲ್ಲೇ ಇರ್ತಾರ? ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಏ ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಜೀವನ ಆಪ್ ಡೌನ್ಲೋಡ್ ಮಾಡಿ ಹಾಗೂ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳನ್ನು ವೀಕ್ಷಿಸಿ.